ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ನಾವು ಇಂದಿನ ತರಗತಿಯಲ್ಲಿ ನಿಮ್ಮ ಐದನೇ ಒಂದು ಭಾಗವಾದಂತಹ ಪ್ರಜಾನಿಷ್ಠೆ ಪ್ರಜಾನಿಷ್ಠೆ ಒಂದು ಪಾಠಭಾಗವನ್ನು ಪಾಠವನ್ನು ಮುಗಿಸಿದ್ವಿ ಅದಲ್ದನೆ ಎರಡು ಪದ್ಯಗಳನ್ನು ಕೂಡ ನಾವು ನೋಡಿದ್ವಿ ಒಂದು ಹೊಸ ಹಾಡು ಹಾಗೆ ಎರಡನೇದಾಗಿ ಪಾರಿವಾಳ ಹೌದಲ್ವಾ ಆ ಎರಡು ಪದ್ಯಗಳನ್ನ ಕೂಡ ಮುಕ್ತಾಯ ಆಗಿದೆ ಸರಿ ಹಾಗಾದರೆ ಈಗ ಒಂದು ಗದ್ಯ ಪಾಠವನ್ನು ಮಾಡೋಣ ನಿಮ್ಮ ಆರನೇ ಗದ್ಯ ಪಾಠ ಜನಪದ ಕಲೆಗಳ ವೈಭವ ಅಂದರೆ ಇದನ್ನ ಯಾರು ಕೂಡ ಬರೆದಂತವರಲ್ಲ ಇದನ್ನ ಕವಿ ಪರಿಚಯದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಅಂದ್ರೆ ಇದು ಒಂದು ಸಮಿತಿ ರಚನೆ ಅಂದರೆ ನಮ್ಮ ಕರ್ನಾಟಕ ಜನಪದ ಕಲೆಗಳಿಗೆ ತುಂಬಾ ಶ್ರೇಷ್ಠವಾದಂತಹ ನಾಡು ಅನ್ನೋದೊಂದು ಪ್ರಸಿದ್ಧಿಯಾಗಿದೆ ಹಾಗಾಗಿ ಒಂದು ಸಮಿತಿ ತುಂಬಾ ಮುಖ್ಯವಾದಂತಹ ಸುಮಾರು ಏಳೆಂಟು ಜನರು ಏಳೆಂಟು ಜನ ಮುಖ್ಯವಾದಂತಹ ವ್ಯಕ್ತಿಗಳು ಸೇರಿಕೊಂಡು ಇಡೀ ಒಂದು ನಮ್ಮ ನಾಡಿನ ಕಲೆಗಳ ಬಗ್ಗೆ ಅವರೇ ಒಂದು ತಂಡವನ್ನು ರಚಿಸಿಕೊಂಡು ಅವರೇ ರಚನೆ ಮಾಡಿರೋ ಅಂಥದ್ದು ಹಾಗಾಗಿ ಇದಕ್ಕೆ ನಾವು ಕವಿ ಪರಿಚಯವನ್ನು ಇಲ್ಲಿ ನಾವು ನೋಡಲಿಕ್ಕೆ ಬರಲ್ಲ ಅರ್ಥ ಆಗ್ತಿದೆಯಾ ಸರಿ ಹಾಗಾದ್ರೆ ಜನಪದ ಕಲೆಗಳು ಯಾವ್ಯಾವುದು ಅವುಗಳ ವೈಶಿಷ್ಟ್ಯತೆಯನ್ನು ಯಾವ್ಯಾವ ಕಲೆ ಯಾವ್ಯಾವ ಕಡೆ ಅಂದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಪ್ರವೇಶ ಇದೆ ಅಂದ್ರೆ ಇಲ್ಲಿ ಕವಿ ಪರಿಚಯ ಇಲ್ವಲ್ಲ ಹಾಗಾಗಿ ಪ್ರವೇಶವನ್ನು ನೋಡೋಣ ನೋಡಿ ಅನಂತರ ಪಾಠದ ವಿಚಾರದ ಕಡೆ ಗಮನ ಕೊಡೋಣ ಪ್ರವೇಶ ಜನಪದ ಕಲೆಗಳು ಮನುಷ್ಯನಷ್ಟೇ ಪ್ರಾಚೀನವಾದವು ಪರಿಸರ ವೀಕ್ಷಣೆ ಮತ್ತು ಅನುಕರಣೆಯಿಂದ ಅರಿತಿದ್ದನ್ನು ರೂಪಿಸಿಕೊಂಡಿರುವುದು ಮಾನವನ ಸಹಜ ಗುಣ ಹಾಗಾಗಿ ಇಂತಹ ಕಲೆಗಳು ಅಸ್ತಿತ್ವಕ್ಕೆ ಬಂದವು ಕಲೆ ಮನಸ್ಸಿಗೆ ನೆಮ್ಮದಿ ಸಂತೋಷ ನೀಡುವುದಲ್ಲದೆ ಮುಂದಿನ ಪೀಳಿಗೆಗೆ ಆಕರವಾಗುತ್ತವೆ ಜನಪದ ಸಂಸ್ಕೃತಿಯ ಪ್ರತಿ ಹೆಜ್ಜೆಯಲ್ಲೂ ಜನಪದ ಕಲೆಗಳನ್ನು ಕಾಣಬಹುದು ಜನಪದದ ಜನಪದರ ಬದುಕೇ ಒಂದು ಕಲೆ ಮುಗ್ಧ ಜನರಿಗೆ ತಿಳಿದೋ ತಿಳಿಯದೆಯೋ ಅವರ ಬದುಕಿನಲ್ಲಿ ಕಲೆ ಹಾಸುವಕ್ಕಾಗಿದೆ ಜನಪದ ಕಲೆಗಳಿಗೂ ಜೀವನಕ್ಕೂ ನಿಕಟ ಸಂಬಂಧವಿದೆ ನಿತ್ಯ ದುಡಿಮೆಯ ಆಯಾಸ ಬದುಕಿನ ಏಕತಾನತೆ ಹಾಸರಿಕೆ ಬೇಸರಿಕೆಯನ್ನು ನಿವಾರಿಸಿಕೊಳ್ಳಲು ಮನುಷ್ಯ ಕಲೆಗಳ ಮೊರೆ ಹೋಗಿದ್ದಾನೆ ಇವನ್ನು ಜತನವಾಗಿ ರಕ್ಷಿಸಿ ಬೆಳೆಸಿಕೊಂಡು ಬಂದಿದ್ದಾನೆ ಪ್ರಾರಂಭದಲ್ಲಿ ಆಂಗಿಕ ಸಂಜ್ಞೆಗಳಿಂದ ಕೂಡಿದ ಕಲೆಗಳು ಕ್ರಮೇಣ ಚಿತ್ರ ಶಿಲ್ಪ ಹಾಡು ಕುಣಿತ ಮೊದಲಾದ ಆಯಾಮಗಳನ್ನು ಪಡೆದುಕೊಂಡಿವೆ ಜನಪದ ನೃತ್ಯಗಳು ಕರ್ನಾಟಕದಾದ್ಯಂತ ಪ್ರಚಲಿತವಿದ್ದು ನಲವತ್ತಕ್ಕೂ ಹೆಚ್ಚು ಪ್ರಕಾರಗಳು ರೂಢಿಯಲ್ಲಿವೆ ಕೆಲವು ಪ್ರಾದೇಶಿಕವಾಗಿ ಪ್ರಚಲಿತವಿದ್ದು ಜನಪ್ರಿಯತೆ ಪಡೆದಿವೆ ಅರ್ಥ ಆಯ್ತು ಮಕ್ಕಳ ಅಂದರೆ ಈ ಪ್ರವೇಶದಲ್ಲಿ ನಮಗೆ ಏನು ತಿಳಿಸುತ್ತೆ ಅಂದರೆ ಇವೆಲ್ಲ ಜನಪದ ಕಲೆಗಳು ಅಂದರೆ ಇವೆಲ್ಲವನ್ನು ಕೂಡ ಜನರು ಹಳ್ಳಿಯ ಜನರು ತಮ್ಮ ತಮಗೆ ಸಂತೋಷ ಆದಂಥ ಸಂದರ್ಭದಲ್ಲಿ ಅಥವಾ ತಮ್ಮ ಬೇಸರ ಅಥವಾ ಒಂದು ಮನೋರಂಜನೆಗೋಸ್ಕರ ಅವರನ್ನೇ ಕೆಲವು ಜನರು ಹಳ್ಳಿಯ ಗ್ರಾಮಸ್ಥರು ಅವರವರನ್ನೇ ಕೆಲವು ಜನ ಸೇರಿಕೊಂಡು ಅವ್ರದೇ ಆದಂಥ ಒಂದು ಹೊಸ ಹೊಸ ಕಲೆಗಳನ್ನು ಅವರು ಕಲೆಗಳು ತಮ್ಮ ಮನೋರಂಜನೆಗೋಸ್ಕರ ಕಲೆಗಳನ್ನು ಬೆಳೆಸ್ಕೊಳ್ತಾ ಬಂದರು ಆ ಕಲೆಗಳೇ ಇವತ್ತು ಜನಪದ ಕಲೆಗಳಾಗಿ ಇಡೀ ಕರ್ನಾಟಕದಾದ್ಯಂತ ತುಂಬಾ ಪ್ರಸಿದ್ಧಿಯನ್ನ ಪಡೆದಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಇವುಗಳ ಮೂಲಕ ಆ ಮನುಷ್ಯ ವ್ಯಕ್ತಿ ತನ್ನಲ್ಲಿರುವಂಥ ದುಃಖ ಅಥವಾ ಸಂತೋಷ ಅಥವಾ ಬೇಸರ ಹಾಗೂ ಮನೋರಂಜನೆ ಇವೆಲ್ಲವನ್ನು ಕೂಡ ಪಡಿತಾ ಬಂದ ಅಂದ್ರೆ ಜನರಿಂದ ಹುಟ್ಟಿದಂತ ಕಲೆ ಕಲೆ ಆದ್ದರಿಂದ ಇದನ್ನ ಜನಪದ ಕಲೆ ಅಂತ ನಾವು ಕರೀತಾ ಹೋಗ್ತೀವಿ ಸುಮಾರು ನಮ್ಮ ಜನಪದ ನೃತ್ಯಗಳು ಕರ್ನಾಟಕದಾದ್ಯಂತ ಸುಮಾರು ನಲವತ್ತಕ್ಕೂ ಹೆಚ್ಚು ಪ್ರಕಾರಗಳು ಕರ್ನಾಟಕ ಜನಪದ ನೃತ್ಯದಲ್ಲಿವೆ ಅದರಲ್ಲಿ ಕೆಲವು ಪ್ರಸಿದ್ಧವಾದಂಥ ಕಲೆಗಳನ್ನು ಇಲ್ಲಿ ನಮಗೆ ಕೊಡೋ ಒಂದು ತಿಳಿಸೋ ಪ್ರಯತ್ನವನ್ನು ಇಲ್ಲಿ ಸಮಿತಿ ರಚನೆ ಮಾಡಲಾಗಿದೆ ಸರಿ ಹಾಗಾದ್ರೆ ಈ ಪಾಠದಲ್ಲಿ ಬರುವಂತಹ ಪ್ರಮುಖವಾದಂತಹ ಜನಪದ ಕಲೆಗಳು ಯಾವ್ಯಾವುದು ಅದರ ವೈಶಿಷ್ಟ್ಯತೆ ಏನು ಅನ್ನೋದನ್ನ ನಾವಿಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಅರ್ಥ ಆಗ್ತಿದೆಯಾ ಸರಿ ಹಾಗಾದರೆ ಇಲ್ಲಿ ಬರುವಂತಹ ಮೊದಲನೇ ಒಂದು ಜನಪದ ಕಲೆ ಅಂದರೆ ಇದು ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಬರುವಂತಹ ಕಲೆಗಳನ್ನು ಇಲ್ಲಿ ತಿಳಿಸಿದ್ದಾರೆ ಪ್ರಮುಖವಾಗಿ ನಮ್ಮ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿರುವಂತಹ ಕಲೆಗಳನ್ನ ನಮಗಿಲ್ಲಿ ಕೊಡಲಾಗಿದೆ ಸರಿ ಮೊದಲನೆಯ ಕಲೆ ವೀರಗಾಸೆ ಅದಕ್ಕಿಂತ ಹೆಚ್ಚು ಹೇಳೋದಾದರೆ ಈ ಜನಪದ ಕಲೆಗಳನ್ನ ನಾವು ಇವತ್ತು ಏನು ತಿಳ್ಕೊಳ್ತಾ ಇದ್ದೀವಿ ಅದನ್ನು ಈ ಪಾಠದಲ್ಲಿ ಬರುವಂಥ ಅಷ್ಟು ಕಲೆಗಳನ್ನ ಖಂಡಿತವಾಗ್ಲೂ ಎಲ್ಲರೂ ಕೂಡ ನೀವು ನೋಡಿರ್ತೀರಿ ನಿಜವಾಗ ಕೆಲವರು ನೇರವಾಗಿನೇ ನೋಡಿರ್ತೀರಿ ಇನ್ನು ಕೆಲವರು ವಿಯ ಮೂಲಕ ಖಂಡಿತವಾಗ್ಲೂ ನೋಡಿರ್ತೀರಿ ಎಲ್ಲರಿಗೂ ಕೂಡ ಈ ಒಂದು ಕಲೆಗಳು ಪರಿಚಿತ ಆಗಿದೆ ಅನ್ನೋದನ್ನ ನಾನು ಈ ಮೂಲಕ ಇಲ್ಲಿ ಹೇಳ್ತಾ ಹೋಗ್ಬೋದು ಮುಂದೆ ಈ ಪಾಠ ಪ್ರಾರಂಭ ಮಾಡಿದಾಗ ಕಲೆಗಳನ್ನ ನೋಡ್ತಾ ಹೋದಾಗೆ ನಿಮಗೇನೆ ಖಂಡಿತವಾಗ್ಲೂ ಅರಿವಾಗುತ್ತೆ ಓ ಇದು ನಾನು ನೋಡಿದ್ದೀನಿ ಅನ್ನೋದು ನಿಮಗೇನೆ ಗೊತ್ತಾಗುತ್ತೆ ಸರಿ ಹಾಗಾದರೆ ಈಗ ಪ್ರಾರಂಭ ಮಾಡೋದಾದ್ರೆ ಮೊದಲಿಗೆ ವೀರಗಾಸೆ ವೀರಗಾಸೆ ಶೈವ ಸಂಪ್ರದಾಯದ ಧಾರ್ಮಿಕ ವೀರ ನೃತ್ಯ ಅದ ಅಂದ್ರೆ ಇವರು ವೀರಶೈವ ಅಂದ್ರೆ ಶೈವ ಸಂಪ್ರದಾಯದ ಶೈವ ಧರ್ಮದವರ ಒಂದು ಧಾರ್ಮಿಕವಾದಂತಹ ಸಂಪ್ರದಾಯ ಅಂದ್ರೆ ಶೈವ ಧರ್ಮದವರ ಒಂದು ಸಾಂಪ್ರದಾಯಿಕವಾದಂತಹ ನೃತ್ಯ ಅಂದ್ರೆ ಇಂದಿನಿಂದಲೂ ನಡೆಸ್ಕೊಂಡು ಬಂದಿರುವಂತಹ ಒಂದು ಪ್ರಸಿದ್ಧ ನೃತ್ಯ ಶೈವ ಸಂಪ್ರದಾಯದವರಿಗೆ ಪ್ರಸಿದ್ಧವಾದಂತೂ ವೀರಗಾಸೆ ಆ ಒಂದು ನೃತ್ಯ ಸಾಮೂಹಿಕ ನೃತ್ಯವನ್ನೊಳಗೊಂಡ ಕರ್ನಾಟಕದ ಜನಪದ ಕಲೆ ಸಾಮೂಹಿಕ ನೃತ್ಯ ಅಂದರೆ ಇದು ಕೇವಲ ಒಬ್ಬರು ಅಥವಾ ಇಬ್ಬರು ಸೇರ್ಕೊಂಡು ಕುಣಿಯುವಂಥದ್ದಲ್ಲ ಸಾಮೂಹಿಕ ನೃತ್ಯ ಅಂದರೆ ಒಂದು ತಂಡ ಸುಮಾರು ಎಂಟರಿಂದ ಹತ್ತು ಜನರು ಬಳಕೆ ಮಾಡಿಕೊಳ್ಳುವಂಥ ಒಂದು ತಂಡ ಒಂದು ತಂಡದಿಂದ ಆಗುವಂಥ ಒಂದು ಸುಪ್ರಸಿದ್ಧವಾದಂಥ ಒಂದು ನೃತ್ಯದ ಮೂಲಕ ಮಾಡುವಂಥ ಒಂದು ಜನಪದ ಕಲೆ ಇಬ್ಬರಿಂದ ಮೂವತ್ತು ಮಂದಿ ಇದರಲ್ಲಿ ಭಾಗವಹಿಸುತ್ತಾರೆ ನೋಡಿ ಮಕ್ಕಳು ನಾವು ಆಗಲೇ ಹೇಳಿದ್ವಿ ಸಾಮೂಹಿಕ ಅಂದರೆ ಇದರಲ್ಲಿ ಇಬ್ಬರು ಬರ್ಬೋದು ಇಬ್ಬರಿಗಿಂತ ಕಡಿಮೆ ಅಂದರೆ ಇಬ್ಬರು ಹೆಚ್ಚು ಅಂದರೆ ಸುಮಾರು ಮೂವತ್ತು ಮಂದಿ ಇಬ್ಬರಿಂದ ಮೂವತ್ತು ಮಂದಿಯಷ್ಟು ಜನ ಇದರಲ್ಲಿ ಬಳಕೆಯಾಗಿ ವೀರಗಾಸೆ ನೃತ್ಯವನ್ನ ಮಾಡಬಹುದು ಅದಕ್ಕೋಸ್ಕರ ಇದನ್ನ ಸಾಮೂಹಿಕ ನೃತ್ಯ ಅಂತ ಕರಿತೀವಿ ಪಂಚವಾದ್ಯಗಳಾದ ಪಂಚವಾದ್ಯ ಅಂದರೆ ಐದು ವಾದ್ಯಗಳು ಪಂಚ ಅಂದರೆ ಐದು ಅಂದರೆ ವೀರಗಾಸೆ ನೃತ್ಯ ಮಾಡಲಿಕ್ಕೆ ಪ್ರಮುಖವಾಗಿ ಐದು ವಾದ್ಯಗಳು ಬೇಕು ಇಲ್ಲಿ ಹೇಳ್ತಾರೆ ಅದ್ಯಾವುದು ಅನ್ನೋದಾದ್ರೆ ತಾಳ ಶ್ರುತಿ ಚಮಳ ಓಲಗ ಕರಡೆ ಬಳಕೆ ಆಗುತ್ತವೆ ಈ ವೈದು ವೀರಗಾಸೆ ಈ ವೈದು ವಾದ್ಯಗಳಿದ್ರೆ ಮಾತ್ರ ವೀರಗಾಸೆ ಮಾಡಲಿಕ್ಕೆ ಸಾಧ್ಯ ಈ ವಾದ್ಯಗಳ ಒಂದು ಧ್ವನಿ ಶಬ್ದ ಇರಲಿಲ್ಲ ಅಂದ್ರೆ ವೀರಗಾಸೆಗೆ ಅಷ್ಟು ಮೆರುಗು ಕಾಣಲ್ಲ ಹಾಗಾಗಿ ಇವುಗಳನ್ನ ವೀರಗಾಸೆ ಪ್ರಮುಖ ಇದು ಪಂಚವಾದ್ಯಗಳು ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ ಅರ್ಥ ಆಗ್ತಿದೆಯಾ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಏನು ಯಾವ ಒಂದು ಪದಗಳು ಅಂದ್ರೆ ಯಾವುದು ತುಂಬಾ ನಿಮಗೆ ಇಂಪಾರ್ಟೆಂಟ್ ಅನ್ಸುತ್ತೆ ಅದನ್ನ ಪೆನ್ಸಿಲ್ ಅಲ್ಲಿ ಅಂಡರ್ಲೈನ್ ಮಾಡ್ಕೋಬೇಕು ಮಕ್ಕಳ ಅರ್ಥ ಆಗ್ತಿದೆಯಾ ಕರಡೆಯು ಕುಣಿತದಲ್ಲಿ ಅನಿವಾರ್ಯ ವಾದ್ಯ ಎನಿಸಿದೆ ಅಂದ್ರೆ ಈ ಕುಣಿತದಲ್ಲಿ ಕರಡೆ ಇವು ಇದು ಕೂಡ ತುಂಬಾ ಪ್ರಮುಖವಾಗಬೇಕು ಅದರಲ್ಲಿ ಕರಡೆ ಖಂಡಿತವಾಗ್ಲೂ ಕೂಡ ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ತುಂಬ ಅನಿವಾರ್ಯವಾದಂತಹ ವಾದ್ಯ ಕರಡೆ ಆಗಿದೆ ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗ್ತೀವಿ ಹಾಗಾದ್ರೆ ವೀರಗಾಸೆ ವೀರಗಾಸೆಯವರು ನೃತ್ಯ ಮಾಡುವಾಗ ಅವರು ಹಾಕುವಂಥ ವೇಷಭೂಷಣದ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಸರಿ ಅದೇನು ಅನ್ನೋದಾದ್ರೆ ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರುತ್ತದೆ ಬಿಳಿಯ ಪಂಚೆಯ ವೀರಗಚ್ಚೆ ತಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲು ಕಾವಿ ಬಣ್ಣದ ಕಸೆಯಂಗಿ ಕೊರಳಲ್ಲಿ ರುದ್ರಾಕ್ಷಿ ಸರ ಹಣೆಗೆ ವಿಭೂತಿ ಕರ್ಣಕುಂಡಲ ಸೊಂಟಪಟ್ಟಿ ಬಿಚ್ಚುಗತ್ತಿ ಕಾಲ್ಗೆಜ್ಜೆ ಧರಿಸುತ್ತಾರೆ ಅಂದರೆ ಮಕ್ಕಳು ವೀರಗಾಸೆ ಮಾಡೋರನ್ನ ನೋಡಿದಿರಲ್ವಾ ತಲೆಗೆ ಪೇಟವನ್ನು ಕೊಟ್ಕೊಂಡು ಒಂದು ಖಾದಿ ಖಾದಿ ಬಣ್ಣದ ಒಂದು ಬಟ್ಟೆಗಳನ್ನು ಹಾಕೊಂಡು ಕಚ್ಚ ಪಂಚೆಯನ್ನು ಹಾಕೊಂಡು ನೃತ್ಯವನ್ನು ಮಾಡ್ತಾರಲ್ಲ ಕೆಲವರು ಅವ್ರನ್ನ ನೇರವಾಗಿ ನೋಡಿರ್ತೀರಿ ಖಂಡಿತವಾಗ್ಲೂ ಇನ್ನು ಕೆಲವರು ಒಂದು ಟಿ ವಿಗಳಲ್ಲಿ ಈಗ ಯಾವುದೇ ಚಲನಚಿತ್ರ ಇರ್ಬೋದು ಅಥವಾ ಯಾವುದೋ ಯಾವುದೋ ಒಂದು ಧಾರಾವಾಹಿಗಳಿರ್ಬೋದು ಅಥವಾ ಯಾವುದೇ ಒಂದು ಗ್ರಾಮದಲ್ಲಿ ಅಥವಾ ನಗರದಲ್ಲಿ ದೇವ ಒಂದು ದೇವಿಯ ಜಾತ್ರೆ ಜಾತ್ರೆ ಅಥವಾ ದೇವರ ಉತ್ಸವ ಇಂಥ ಸಂದರ್ಭದಲ್ಲಿ ಇವುಗಳನ್ನು ನೋ ಇವು ಮಾಡಿರೋದನ್ನ ನಾವು ನೋಡ್ಬೋದು ಅರ್ಥ ಆಗ್ತಿದೆಯಾ ಹಾಗಾದ್ರೆ ಇಷ್ಟು ಇವೆಲ್ಲವೂ ಕೂಡ ವೀರಗಾಸೆಯನ್ನು ಮಾಡುವಂಥ ವ್ಯಕ್ತಿಗಳಿಗೆ ತುಂಬಾ ಪ್ರಮುಖವಾಗಿ ಬೇಕಾದಂತಹ ಈ ಒಂದು ತುಂಬಾ ಪ್ರಮುಖ ಬೇಕಾದಂತಹ ವೇಷಭೂಷಣಗಳು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಹೌದಲ್ವಾ ಸರಿ ಹಾಗಾದ್ರೆ ಆಹಾ ರುದ್ರ ಆಹಾ ದೇವ ಎಂದು ವೀರಗಾಸೆಯ ನರ್ತಕ ಏಳುವ ಒಡಪಿನೊಂದಿಗೆ ಕುಣಿತ ಪ್ರಾರಂಭವಾಗುತ್ತದೆ ಈ ಕುಣಿತದಲ್ಲಿ ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಹೀಗಿದೆ ಅಂದರೆ ಇದರಲ್ಲಿ ಮೊಟ್ಟ ಮೊದಲಿಗೆ ಪ್ರಾರಂಭವಾಗೋದು ಹೇಗೆ ಅಂದರೆ ಅಹಹ ರುದ್ರ ಅಹಹ ದೇವ ಎಂಬ ಒಂದು ಹೊಡಪು ಅಂದರೆ ವೀರಗಾಸೆ ನೃತ್ಯ ಪ್ರಾರಂಭ ಮಾಡಲಿಕ್ಕಿಂತ ಮುಂಚೆ ಇದನ್ನು ಹೇಳಿಯೇ ಪ್ರಾರಂಭ ಮಾಡೋವಂಥದ್ದು ಇದು ವೀರಭದ್ರನಿಗೆ ಸಂಬಂಧಪಟ್ಟ ವೀರಭದ್ರ ಅಂದರೆ ಇನ್ನೊಂದು ಅರ್ಥದಲ್ಲಿ ಶಿವ ಅಥವಾ ಈಶ್ವರ ಅಂತೀವಲ್ವಾ ಈಶ್ವರನ ಈಶ್ವರನಿಗೆ ಸಂಬಂಧಪಟ್ಟಂತ ಒಂದು ನೃತ್ಯ ಈಶ್ವರ ಹುಟ್ಟಿದಂತ ವೀರಭದ್ರ ಹುಟ್ಟಿದಂತ ವರ್ಣನೆ ಅಂದ್ರೆ ವೀರಭದ್ರ ಹುಟ್ಟಿದಾಗಿನಿಂದ ಇಲ್ಲಿಯ ತನಕ ಅವನ ಇಡೀ ಜೀವನ ಚರಿತ್ರೆಯನ್ನು ಈ ವೀರಗಾಸೆಯಲ್ಲಿ ನೃತ್ಯದ ಮೂಲಕ ತೋರಿಸೋ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಹೋಗ್ತಾರೆ ವೀರಭದ್ರದೇವರು ಹುಟ್ಟಿದ ರೂಪ ಎಂತು ಎಂದೊಡೆ ಹುಟ್ಟಿದಾಗಲೇ ಹೂವಿನ ಗಾಸೆ ಮಂಜುಳಗಾಸೆ ಬ್ರಹ್ಮಗಾಸೆ ವಿಷ್ಣುಗಾಸೆ ರುದ್ರಗಾಸೆ ಮೆಟ್ಟಿದ ಹೊನ್ನಾವಿಗೆ ಸಾವಿರ ಶಿರ ಮೂರು ಸಾವಿರ ನಯನ ಎರಡು ಸಾವಿರ ಭುಜ ಕೆಕ್ಕರಿಸಿದ ಕಣ್ಣು ಜುಂಜುಮಂಡೆ ಇಂತಪ್ಪ ಶ್ರೀ ವೀರಭದ್ರದೇವರು ಹೋಮದ ಕುಂಡದ ಹೊಳಗೆ ಹೇಗೆ ಬರುತ್ತಾರೆಂದರೆ ಅಂದರೆ ಶಿವನ ವೀರಭದ್ರ ದೇವರ ಒಂದು ಹುಟ್ಟಿದ ರೂಪ ಹೇಗಿತ್ತು ಅವನು ಭೂಮಿಗೆ ಬಂದಾಗ ವೀರಭದ್ರ ದೇವರ ಒಂದು ಆಕಾರ ಅವನ ಒಂದು ಆಕೃತಿ ಯಾವ ರೀತಿ ಇತ್ತು ಅನ್ನೋದನ್ನು ಒಂದು ರೀತಿ ಊಹ ಊಹೆಯ ಒಂದು ಮೂಲಕ ಒಂದು ವರ್ಣನೆಯನ್ನು ತುಂಬ ಚೆನ್ನಾಗಿಲ್ಲಿ ವರ್ಣನೆಯನ್ನು ಕೊಡ್ತಾ ಡಂದ್ರೆ ಅವನಿಗೆ ಎಷ್ಟು ಕಣ್ಣುಗಳಿದ್ದು ಎಷ್ಟು ಭುಜಗಳಿತ್ತು ಜೊತೆಗೆ ಅವನಲ್ಲಿ ಎಷ್ಟು ಶಿರ ಇತ್ತು ಅನ್ನೋದನ್ನು ಎಲ್ಲವನ್ನೂ ಕೂಡ ಅವನು ವೀರಭದ್ರ ಯಾವುದನ್ನು ಬಳಸ್ಕೊಳ್ತಾ ಇದ್ದ ಯಾವುದ್ರ ಮೇಲೆ ಕೂರ್ತಾ ಇದ್ದ ಅನ್ನಲಿಕ್ಕೆ ಸಂಬಂಧಪಟ್ಟಂಗೆ ಅಷ್ಟು ವರ್ಣನೆಯನ್ನು ಇಲ್ಲಿ ವೀರಗಾಸೆ ನೃತ್ಯದಲ್ಲಿ ಮೊದಲಿಗೆ ಪ್ರಾರಂಭವನ್ನು ಮಾಡ್ತಾರೆ ಆ ವೀರಭದ್ರ ದೇವರು ಓಮಕುಂಡದ ಒಳಗೆ ಉರಿತಾಯಿರೋಂಥ ಓಮಕುಂಡದ ಒಳಗಿಂದ ಯಾವ ರೀತಿ ಅವನ ಒಂದು ಆಕೃತಿ ವೀರಭದ್ರ ದೇವರ ಒಂದು ಆಕೃತಿ ಯಾವ ರೀತಿ ಬರುತ್ತೆ ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ ಸರಿಯಾದ ಹೇಗೆ ಯಾವ ರೀತಿ ಬರುತ್ತೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಅರ್ಥ ಆಯ್ತಾ ಸರಿ ಇವತ್ತಿಗಿಷ್ಟು ಸಾಕು